ಬೇಸಿಗೆ ರಜೆ ಆರಂಭವಾಯಿತು ಅಂದ್ರೆ ಸಾಕು ರಾಜ್ಯದ ವಿವಿಧೆಡೆಯಲ್ಲಿರುವ ಪ್ರವಾಸಿಗರು ಮಲೆನಾಡಿನತ್ತ ಆಗಮಿಸುತ್ತಾರೆ ಈ ಬಾರಿ ಬಿಸಿಲ ಝಳ ಹೆಚ್ಚಾಗಿದ್ರೂ ಕೂಡ ಪ್ರವಾಸಿಗರ ಸಂಖ್ಯೆ ಮಾತ್ರ ಒಂಚೂರು ಕಡಿಮೆಯಾಗಿಲ್ಲ ಅದರಲ್ಲೂ ಅಪರೂಪದಲ್ಲಿ ಅಪರೂಪವಾಗಿರೋ ಈ ಪ್ರವಾಸಿ ತಾಣವಂತೂ ಎಲ್ಲರನ್ನ ತನ್ನತ್ತ ಸೆಳಿತಾ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ಬಾವಲಿ ಗುಹೆ ನಾನು ಹರೀಶ್ ವರ್ಷವಿಡೀ ಸದಾ ಮಕ್ಕಳ ಶಾಲೆ ಕಾಲೇಜು ಅಂತ ಬಿಜಿ ಆಗಿರೋ ಪೋಷಕರಿಗೆ ಕುಟುಂಬ ಸಮೇತ ಯಾವುದಾದರೂ ಒಂದು ಪ್ರವಾಸಿ ತಾಣಕ್ಕೆ ಹೋಗಿ ಎಂಜಾಯ್ ಮಾಡಬರೋಣ ಅಂತ ಯೋಚಿಸೋ ಕಾಲ ಅದರಲ್ಲೂ ಸ್ವಲ್ಪ ಟ್ರಕ್ಕಿಂಗ್ ಮಾಡ್ಕೊಂಡು ಕುತೂಹಲಕಾರಿ ಸ್ಥಳಗಳಿಗೆ ಹೋದ್ರೆ ಅದಕ್ಕಿಂತ ಮಜಾ ಬೇರೇನೂ ಇಲ್ಲ ಅಲ್ವಾ ಅಂತ ಒಂದು ಪ್ರವಾಸಿ ಸ್ಥಳದ ಪರಿಚಯ ನಿಮಗೆ ನಾವು ಮಾಡ್ಕೊಡ್ತೀವಿ ಒಂದ್ಕಡೆ ಎತ್ತ ನೋಡಿದ್ರೂ ಕಾಣುವ ಹಸಿರು ಕಾನನ ಮತ್ತೊಂದ್ಕಡೆ ಆ ಹಸಿರು ಕಾನನದ ಮಧ್ಯೆ ಎಂತವರನ್ನೂ ಕೂಡ ಒಮ್ಮೆ ಆಕರ್ಷಿಸುವಂತಹ ಸುಂದರ ಕಲ್ಲಿನ ಗುಹೆ ಗುಹೆಯ ಒಳ ಹೊಕ್ಕಿದ್ರೆ ಹೊರಬರುವ ನೂರಾರು ಪಾವಲಿಗಳು ಅರೆ ಯಾವುದಪ್ಪ ಈ ಅದ್ಭುತ ಸ್ಥಳ ಅಂತೀರಾ ಈ ಸ್ಥಳದ ಹೆಸರೇ ಬಾವಲಿ ಗುಹೆ ಬಾವಲಿಗಳು ಈ ಗುಹೆಯಲ್ಲಿ ವಾಸಿಸುವುದರಿಂದ ಈ ಗುಹೆಗೆ ಬಾವಲಿ ಗುಹೆ ಅನ್ನುವ ಹೆಸರು ಬಂದಿದೆ ಅಂತ ಹೇಳಲಾಗ್ತಾ ಇದೆ ಈ ಗುಹೆಯ ಬಳಹೊಕ್ಕಾಗ ಸಾವಿರಾರು ಬಾವಲಿಗಳು ಕಂಡುಬರುತ್ತವೆ ಬಾವಲಿ ಗುಹೆ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ವಜ್ರಲಿ ಗ್ರಾಮದಲ್ಲಿ ಯಲ್ಲಾಪುರದಿಂದ ಕಾರವಾರ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚಲಿಸಿದಾಗ ಕೈಗಾ ಹೋಗುವ ರಸ್ತೆಗೆ ದಾರಿ ಅಂತ ಮಾರ್ಗವೊಂದು ಸಿಗುತ್ತೆ ಆ ದಾರಿಯಲ್ಲಿ ಬಾಗಿನಘಟ್ಟ ಎನ್ನುವ ಗ್ರಾಮದಿಂದ ಮುಂದೆ ಸಾಗಿದಾಗ ಸಿಗೋದೆ ವಜ್ರಲಿ ಗ್ರಾಮ ಇಲ್ಲಿಗೆ ಈ ಬಾವಲಿ ಗುಹೆ ಕಂಡುಬರುತ್ತೆ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿ ಗ್ರಾಮ ಪಂಚಾಯತದ ಬೆಣ್ಣೆಜಡ್ಡಿ ಎಂಬಂತಹ ಊರಿನ ಬಾವಲಕ್ಕಿಯ ಗುಹೆ ಇದು ಪ್ರಸಿದ್ಧ ತಾಲೂಕಿನ ಪ್ರವಾಸಿ ಸ್ಥಳ ಈ ಸ್ಥಳದಲ್ಲಿ ಪ್ರತಿದಿನವೂ ಕೂಡ ಪ್ರವಾಸಿಗರು ಬಂದು ಹೋಗುವಂತಹ ಸ್ಥಳ ಇಲ್ಲಿ ಸುಮಾರು 4 ಕಿಲೋಮೀಟರ್ಗಳ ದೂರ ಈ ಗುಹೆ ಸಾಗಿಕೊಂಡು ಹೋಗಿದೆ ಇದರ ಒಳಗಡೆ ಸಣ್ಣ ಪುಟ್ಟ ಜರಿಗಳು ಕೂಡ ಇವೆ ಹೊರಗಡೆ ದೊಡ್ಡ ಜರಿಗಳಿವೆ ಒಳಗಡೆ ಸಣ್ಣ ಜರಿಗಳಿವೆ ಇದನ್ನು ನಾವು ಜರಿಗಳನ್ನು ದಾಟಿಕೊಂಡು ಸಾವಕಾಶವಾಗಿ ನಿಧಾನವಾಗಿ ಗುಹೆಯಲ್ಲಿ ಪ್ರವೇಶ ಮಾಡಬಹುದು ಒಳಗಡೆ ಗುಹೆ ಪ್ರವೇಶ ಮಾಡಿದ ಮೇಲೆ ಕನಿಷ್ಠ ನಮಗೆ ಅನಿಸೋದು 1-2 ಲಕ್ಷ ಬಾವಿಗಳಿಗೆ ಇರಬಹುದು ನಮಗೆ ನೋಡಲಿಕ್ಕೆ ಲಕ್ಷಗಟ್ಟಲೆ ಬಾವಲುಗಳು ಸಿಗ್ತಾ ಇವೆ ಪ್ರಸಿದ್ಧವಾದಂತಹ ಪ್ರವಾಸಿ ಸ್ಥಳ ಅಂತೇಳಿ ನಮಗೆ ಈಗಾಗಲೇ ಕಂಡು ಬಂದಿದೆ ಈ ಸ್ಥಳ ನೋಡಲು ಎಷ್ಟು ಸುಂದರವಾಗಿದೆಯೋ ಇದಕ್ಕೆ ಅಷ್ಟೇ ಸುಂದರವಾದ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ
ಹಿಂದೆ ಸುಂದರ ಕಾನನಗಳ ಮಧ್ಯೆ ಇರೋ ಈ ಬಾವಲಿ ಗುಹೆಯಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇದ್ರಂತೆ. ತಪಸ್ಸು ಮಾಡಲು ಏಕಾಗ್ರತೆಗೆ ಸುಂದರ ಜಾಗವಾಗಿದ್ರಿಂದ ಇಲ್ಲಿ ತಪಸ್ಸನ್ನ ಮಾಡಲು ಆಯ್ಕೆ ಮಾಡಿಕೊಳ್ತಾ ಇದ್ರಂತೆ. ಬಾವಲಿ ಗುಹೆಯಲ್ಲಿ ಸುಮಾರು 9 ಕಿಲೋಮೀಟರ್ ವರೆಗೆ ಸುರಂಗ ಮಾರ್ಗ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿನ ಪ್ರವಾಸಿಗರು 2 ಕಿಲೋಮೀಟರ್ ವರೆಗೆ ಸುರಂಗ ಮಾರ್ಗದಲ್ಲಿ ಸಂಚರಿಸಿ ಬಾವಲಿಗಳನ್ನ ನೋಡಬಹುದು. ಈ ಬಾವಲಿಗಳು ಯಾರಿಗೂ ಕೂಡ ಹಾನಿ ಮಾಡೋದಿಲ್ಲ. ಹತ್ತಿರದಿಂದ ಬಾವಲಿಗಳನ್ನ ನೋಡಲು ಈ ಸ್ಥಳ ಅತಿ ಸೂಕ್ತವಾದುದು ಅನ್ನೋದು ಪ್ರವಾಸಿಗರ ಅಭಿಪ್ರಾಯ. ಪ್ರವಾಸಿ ತಾಣ ಆಗಿರೋದ್ರ ಜೊತೆಗೆ ವೈಜ್ಞಾನಿಕವಾಗಿ ಸಹ ವಿಶೇಷತೆ ಪಡೆದಿದೆ. ಈ ಗುಹೆಯಿಂದ ಬರುವ ನೀರನ್ನ ತೋಟಗಳಿಗೆ ಬಳಸಲಾಗುತ್ತೆ. ಇದಲ್ಲದೆ ತರಕಾರಿ ಇನ್ನಿತರ ಬೆಳೆಗಳನ್ನ ಬೆಳೆಯಲು ಇದೇ ನೀರನ್ನ ಬಳಸ್ತಾರೆ. ಗುಹೆಯಿಂದ ನೀರು ಇಂಗಿ ಬರೋದ್ರಿಂದ ಬಾವಲಿಯ ಹಿಕ್ಕಿಗಳು ಈ ನೀರಿನಲ್ಲಿ ಮಿಶ್ರಣವಾಗಿರುತ್ತವೆ. ಆದ್ರಿಂದ ಈ ನೀರು ಪರೋಕ್ಷ ಗೊಬ್ಬರವಾಗಿ ಬಳಕೆ ಆಗ್ತಾ ಇದೆ. ವೀಕ್ಷಣೆಗೆ ಅಂತ ಬರುವ ಪ್ರವಾಸಿಗರಿಗೆ ಕೇವಲ ಗುಹೆ ಬಾವಲಿಗಳ ದರ್ಶನವನ್ನ ಮಾಡೋದು ಅಲ್ಲದೆ ನೀರಿನಲ್ಲಿ ಸಹ ಸಖತ್ ಎಂಜಾಯ್ ಮಾಡಬಹುದು. ಬಾವಲಿ ಗುಹೆಯಿಂದ ಬರುವ ನೀರು ಕೆಳಗೆ ಪುಟ್ಟ ಜಲಪಾತವಾಗಿ ಹರಿಯುತ್ತೆ. ಆ ಜಲಪಾತದಿಂದ ಕೊಳವಾಗಿ ಸಹ ನೀರು ನಿರ್ಮಾಣ ಆಗುತ್ತೆ. ನೀರು ಸಹ ಸಾಕಷ್ಟು ಆಳ ಇರದಿರುವ ಹಿನ್ನೆಲೆಯಲ್ಲಿ ಇದು ಅಪಾಯಕಾರಿ ಕೊಳ ಕೂಡ ಅಲ್ಲ. ಹೀಗಾಗಿಯೇ ಇಲ್ಲಿ ಬರೋ ಪ್ರವಾಸಿಗರು ಈ ಪುಟ್ಟ ಕೊಳದಲ್ಲಿ ಸಖತ್ ಎಂಜಾಯ್ ಮಾಡ್ತಾರೆ. ಇದಕ್ಕೆ ಬರಬೇಕಾದ ಪ್ರವಾಸಿಗರು ಬರಬೇಕಾದ್ರೆ ಬಹಳ ಕಷ್ಟದಿಂದ ಬರಬೇಕು. ಯಾಕಂತಂದ್ರೆ ಸರಿಯಾದ ರಸ್ತೆ ಸಂಪರ್ಕ ಇಲ್ಲ, ಕಾಲು ದಾರಿಗಳಿಲ್ಲ, ಮತ್ತೆ ಪ್ರವಾಸಿಗರ ಬರಕ ಮಾರ್ಗದರ್ಶನಕ್ಕಾದ್ರೆ ಯಾವುದೇ ಒಂದು ಬೋರ್ಡ್ಗಳು ಇಂಥ ಈ ದಾರಿ ಮಾರ್ಗವಾಗಿ ಹೋಗಬೇಕು ಎನ್ನುವ ಸೂಚನಾ ಫಲಕಗಳು ಸಹ ಕಾಣ್ತಾ ಇಲ್ಲ. ಆದರೂ ಹಳ್ಳಿಗಳ ಜನರ ಒಂದು ಸಹಕಾರದಲ್ಲಿ ಪ್ರವಾಸಿಗರು ಈ ಸ್ಥಳಕ್ಕೆ ಬಂದು ಹೋಗ್ತಾ ಇದ್ದಾರೆ. ಬರಬೇಕಾದ್ರೆ ದಾರಿಯಲ್ಲಿ ಬಹಳ ಕಷ್ಟದಿಂದ ಬರಬೇಕು. ಕಡಿದಾಡು ಪ್ರದೇಶದಲ್ಲಿ ಕಾಲುಗಳ ಎಚ್ಚರಿಕೆಯಿಂದ ಕಾಲನ್ನು ಹೆಜ್ಜೆ ಹಾಕ್ತಾ ಬರಬೇಕಾದಂತ ಪ್ರದೇಶ. ಈ ಗುಹೆ ನೋಡಲು ಬರುವ ಪ್ರವಾಸಿಗರು ಸ್ವಲ್ಪ ಟ್ರಕ್ಕಿಂಗ್ ಮಾಡುವ ಅನಿವಾರ್ಯತೆ ಎದುರಾಗುತ್ತೆ. ಯಾಕಂದ್ರೆ ಗುಹೆಯವರೆಗೆ ರಸ್ತೆ ಸೌಕರ್ಯ ಇಲ್ಲ.
ಸುಮಾರು 1 ಕಿಲೋಮೀಟರ್ ದೂರ ತೋಟಗಳ ಮಧ್ಯೆ ನಡೆದಾಗ ಈ ಗುಹೆ ಸಿಗುತ್ತೆ. ಹುಬ್ಬಳ್ಳಿ ಧಾರವಾಡಕ್ಕೆ ಹತ್ತಿರವಾದ ಪ್ರದೇಶ ಆಗಿರೋದ್ರಿಂದ ಈ ಭಾಗದ ಜನ ರಜಾ ದಿನದಲ್ಲಿ ಇಲ್ಲಿಗೆ ಬರ್ತಾರೆ. ದೇಶಿ ವಿದ್ಯಾರ್ಥಿಗಳು ಬಾವಲಿ ಗುಹೆಯ ವೈಜ್ಞಾನಿಕ ಅಧ್ಯಯನಕ್ಕಾಗಿ ಇಲ್ಲಿಗೆ ಆಗಮಿಸ್ತಾ ಇದ್ರಂತೆ. ಕಾನನದ ಮಧ್ಯೆ ಇರುವ ಈ ಪ್ರವಾಸಿ ಸ್ಥಳ ನೋಡಿದವರ ಬಾಯಿಯಿಂದ ಪ್ರಖ್ಯಾತಿ ಹೊಂದಿದೆಯೇ ಹೊರತು ಸರ್ಕಾರ ಪ್ರವಾಸಿ ತಾಣದ ಅಭಿವೃದ್ಧಿಗೆ ಯಾವ ರೀತಿಯ ಕಾಯಕಲ್ಪವನ್ನು ಕೂಡ ಪಡೆದುಕೊಂಡಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಇತ್ತ ಗಮನಹರಿಸಿ ಪ್ರವಾಸಿಗರನ್ನ ಇನ್ನಷ್ಟು ಆಕರ್ಷಿಸುವಂತಹ ಯೋಜನೆಗಳನ್ನ ಮಾಡಬೇಕು ಅಂತಾರೆ ಪ್ರವಾಸಿಗರು. ಇಲ್ಲಿ ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೇವೆ ಹಾಗೂ ಈಗಲೂ ಅದಕ್ಕೋಸ್ಕರ ಬಂದಿದ್ದೇವೆ. ತುಂಬ ಇಲ್ಲಿ ಒಂದು ಆಟ ಆಡೋದಕ್ಕಾಗಿರ್ಬೋದು ಅಥವಾ ಈಜಾಡೋದಕ್ಕಾಗಿರ್ಬೋದು ತುಂಬ ಒಳ್ಳೆಯ ಜಾಗ ಅಂತ ನಾವು ಹೇಳ್ತಾ ಇದ್ದೇವೆ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಕ್ಕೆ, ಹಾಗೆ ಒಂದು ಟೂರ್ ಫ್ಯಾಮಿಲಿ ಕರ್ಕೊಬಂದು ಟೂರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಒನ್ ಡೇ ಪಿಕ್ನಿಕ್ಗೆ ತುಂಬಾ ಚೆನ್ನಾದಂತಹ ಜಾಗವಾಗಿದೆ ಇದು. ಪ್ರತಿ ಬಾರಿ ಹೋದ ಜಾಗಕ್ಕಿಂತ ವಿಭಿನ್ನ ಜಾಗವೊಂದಕ್ಕೆ ಹೋಗ್ಬೇಕು ಅನ್ನುವ ಮನಸ್ಸನ್ನ ಉಳ್ಳುವವರು ಬಾವಲಿ ಗುಹೆಗೆ ಖಂಡಿತ ಒಮ್ಮೆ ಭೇಟಿ ಕೊಡಬಹುದು. ಇದಲ್ಲದೆ ಬಾವಲಿ ಗುಹೆ ಅಪಾಯಕಾರಿಯಾದ ಜಾಗ ಅಲ್ಲವಾದ್ರಿಂದ ಪ್ರವಾಸಕ್ಕೆ ಬರುವವರು ಕೆಲಕಾಲ ನಿರ್ಭೀತಿಯಿಂದ ಸುಂದರ ಕಾನನಗಳ ಮಧ್ಯೆ ಸಖತ್ ಎಂಜಾಯ್ ಮಾಡಬಹುದು. ಕಿಶನ್ ಗುರುವ ಜೊತೆ ಸಂತೋಷ ಕಲಕರಡಿ, ಸಮಯ ನ್ಯೂಸ್, ಕಾರವಾರ. ಹೇಗೂ ಬೇಸಿಗೆ ರಜೆ ಆರಂಭವಾಯಿತು, ನಿಮಗೂ ಒಮ್ಮೆ ಈ ಸುಂದರ ಬಾವಲಿ ಗುಹೆಗೆ ಭೇಟಿ ನೀಡಬೇಕು ಅಂತ ಅನಿಸಿದರೆ ಖಂಡಿತ ಹೋಗಿ ಬನ್ನಿ. ಈ ಐತಿಹಾಸಿಕ ಸುಂದರ ಪ್ರವಾಸಿ ಸ್ಥಳಕ್ಕೆ ನೀವು ಮನಸೋಲೋದ್ರಲ್ಲಿ ಅನುಮಾನನೇ ಇಲ್ಲ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಸಮಯ, ಸಮಾಚಾರ ನಿರಂತರ.